ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನು ಯಾರಾದರೂ ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಹೇಗೆ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕು, ಮತ್ತು ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ, ನಾವು ಎಷ್ಟು ಡೆಪಾಸಿಟ್ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಈಗ ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ನೋಡೋಣ. ಮೊದಲು ಈ ಸುಕನ್ಯ ಸಮೃದ್ಧಿ ಅಕೌಂಟ್ಸಲ್ಲಿ ಈಗಿರುವಂತಹ ಇಂಟ್ರೆಸ್ಟ್ ರೇಟು 7.6% ಇದೆ. ಈಗ 7.6% ಇಂಟ್ರೆಸ್ಟ್ ರೇಟ್ ಇದೆ. ನಾವು ಈ ಸ್ಕೀಮ್ಗೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟು ಕಟ್ಟಬೇಕಂದ್ರೆ, ಮಿನಿಮಮ್ ಆದರೆ 250 ರೂಪಾಯಿ ಕಟ್ಟಬೇಕು, ಮ್ಯಾಕ್ಸಿಮಮ್ ಆದರೆ ಒಂದು ವರ್ಷಕ್ಕೆ 150,000 ರೂಪಾಯಿವರೆಗೂ ನೀವು ಡೆಪಾಸಿಟ್ ಮಾಡ್ಕೊಳ್ಬಹುದು. ಅಂದರೆ ಈ 150,000 ರೂಪಾಯಿ ಒಂದು ವರ್ಷದಲ್ಲಿ ನೀವು ಒಂದೇ ಸಲ ಆದರೂ ಲಂಪ್ಸಮ್ ಆಗಿ ಡೆಪಾಸಿಟ್ ಮಾಡ್ಬೋದು, ಅಥವಾ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ನಾದರೂ ನೀವು ಡೆಪಾಸಿಟ್ ಮಾಡ್ಕೊಳ್ಬಹುದು. ಆದರೆ ಒಂದು ವರ್ಷಕ್ಕೆ 150,000 ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬೇಕು. ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮೆಚುರಿಟಿ ಪೀರಿಯಡು 21 ವರ್ಷ ಇರುತ್ತೆ, ಬಟ್ ನೀವು 14 ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕು. ಈಗ ಒಂದು ಎಕ್ಸಾಂಪಲ್ ನೋಡೋಣ, ಆಗ ಈ ಸ್ಕೀಮ್ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋಸ್ ನಾವು ಪ್ರತಿ ತಿಂಗಳು 250 ರೂಪಾಯಿ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಿದ್ದೀವಿ ಒಂದು ವರ್ಷದ ಮಗು ಹೆಸರಲ್ಲಿ. ನಾವು ಎಷ್ಟು ಡೆಪಾಸಿಟ್ ಮಾಡಿದಂಗೆ ಆಗುತ್ತೆ ಅಂದರೆ, ಟೋಟಲ್ ಇನ್ವೆಸ್ಟ್ಮೆಂಟು 42,000 ರೂಪಾಯಿ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 80,745 ರೂಪಾಯಿ ಬರುತ್ತೆ. ಆಗ ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 122,745 ರೂಪಾಯಿ ಬರುತ್ತೆ. ಓಕೆ, ನೀವು ಪ್ರತಿ ತಿಂಗಳು 250 ರೂಪಾಯಿ ಅಂತ ಸೇವ್ ಮಾಡ್ತಾ ಇದ್ರೆ ನಿಮಗೆ ಮೆಚುರಿಟಿ ಅಮೌಂಟು 122,745 ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಅಥವಾ ನಾವು ಪ್ರತಿ ತಿಂಗಳು 1,000 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ದೀವಿ ಅಂದ್ಕೊಳ್ಳೋಣ 10 ವರ್ಷದ ಮಗು ಹೆಸರಲ್ಲಿ. ಆಗ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದಂಗೆ ಆಗುತ್ತೆ ಅಂದರೆ 168,000 ರೂಪಾಯಿ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದು 322,980 ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ನಮಗೆ ಬರುತ್ತೆ. ನಮಗೆ ಮೆಚುರಿಟಿ ಅಮೌಂಟ್ ಫೈನಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 490,980 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಸಪೋಸ್ ನೀವು ಈ ತಿಂಗಳು 1,000 ರೂಪಾಯಿ ಡೆಪಾಸಿಟ್ ಮಾಡ್ಬೋದು, ನೆಕ್ಸ್ಟ್ ಮಂತ್ 2,000 ರೂಪಾಯಿ ಮಾಡ್ಬೋದು, ಅಥವಾ 5,000 ರೂಪಾಯಿ ಮಾಡ್ಬೋದು, ಅಥವಾ 10,000 ಮಾಡ್ಬೋದು. ಆಗ ನಿಮಗೆ ಮೆಚುರಿಟಿ ಅಮೌಂಟ್ ಇನ್ನೂ ಜಾಸ್ತಿ ಬರುತ್ತೆ. ಅಥವಾ ನಾವು ಪ್ರತಿ ತಿಂಗಳು 12,500 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ದೀವಿ ಅಂದ್ಕೊಳ್ಳೋಣ 10 ವರ್ಷದ ಮಗು ಹೆಸರಲ್ಲಿ. ಆಗ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದಂಗೆ ಆಗುತ್ತೆ ಅಂದರೆ 21 ಲಕ್ಷ ರೂಪಾಯಿ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 437,260 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಫೈನಲಿ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 61,72,260 ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಈ ಚಾರ್ಟ್ ನೋಡಿ ನಿಮ್ಗೆ ಇನ್ನೂ ಈ ಸ್ಕೀಮ್ ಬಗ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋಸ್ ನಾವು 10 ವರ್ಷದ ಮಗು ಹೆಸರಲ್ಲಿ ಫಸ್ಟ್ನೇ ತಿಂಗಳು 12,500 ರೂಪಾಯಿ ಅಂತ ಡೆಪಾಸಿಟ್ ಮಾಡಿದ್ದೀವಿ, ಆಗ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 150,000 ರೂಪಾಯಿ ಆಗುತ್ತೆ. ಆಗ ನಮಗೆ ಮೊದಲನೇ ವರ್ಷದಲ್ಲಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ 6,175 ರೂಪಾಯಿ ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 156,175 ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಈ ಅಮೌಂಟ್ನ ಸೆಕೆಂಡ್ ಇಯರ್ಗೆ ಆ್ಯಡ್ ಮಾಡ್ತಾರೆ. ಮತ್ತೆ ನಾವು ಸೆಕೆಂಡ್ ಇಯರಲ್ಲಿ ನಾವು ಅಮೌಂಟ್ನ ಡೆಪಾಸಿಟ್ ಮಾಡ್ತೀವಲ್ಲ ಪ್ರತಿ ತಿಂಗಳು 12,500 ರೂಪಾಯಿ ಅಂತ, ಆಗ ಒಂದು ವರ್ಷಕ್ಕೆ 150,000 ರೂಪಾಯಿ ಆಗುತ್ತೆ. ಆಗ ನಮಗೆ ಎರಡನೇ ವರ್ಷದಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 18,044 ರೂಪಾಯಿ ಬರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 324,290 ರೂಪಾಯಿ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಈ ಅಮೌಂಟ್ನ ಮೂರನೇ ವರ್ಷಕ್ಕೆ ಆ್ಯಡ್ ಮಾಡ್ತಾರೆ. ಅದೇ ಥರ ನಾವು ಮತ್ತೆ ಮೂರನೇ ವರ್ಷದಲ್ಲಿ ಡೆಪಾಸಿಟ್ ಮಾಡ್ತೀವಲ್ವ, ಅದೊಂದು 150,000 ರೂಪಾಯಿ. ನಮಗೆ ಮೂರನೇ ವರ್ಷದಲ್ಲಿ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ 30,815 ರೂಪಾಯಿ ನಮಗೆ ಮೂರನೇ ವರ್ಷದಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಇದೇ ಥರ ನೀವು 14 ವರ್ಷ ಪೇ ಮಾಡಬೇಕಾಗುತ್ತೆ. ನಿಮ್ಮ ಮಗುಗೆ 18 ವರ್ಷ ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ 50% ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಬಹುದು. ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡು 21 ವರ್ಷ. 21 ವರ್ಷ ಕಂಪ್ಲೀಟ್ ಆದಮೇಲೆ ಆಗ ನಿಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ, 61,37,260 ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಓಕೆ, ಈ ಥರ ಈ ಸ್ಕೀಮಲ್ಲಿ ರಿಟರ್ನ್ ಬರೋದು. ಇನ್ನೊಂದೇನಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಥರದ್ದು ಮೋಸ ಇರುವುದಿಲ್ಲ. ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಈ ಸುಕನ್ಯಾ ಸಮೃದ್ಧಿ ಅಕೌಂಟಲ್ಲಿ ಸ್ಪೆಷಲಿ ಹೆಣ್ಮಕ್ಳ ಹೆಸರಲ್ಲಿ ಮಾತ್ರ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟು ಈ ಸ್ಕೀಮ್ನ ಸ್ಪೆಷಲಿ ಡಿಸೈನ್ ಮಾಡಿರೋದು ಹೆಣ್ಮಕ್ಳಿಗೋಸ್ಕರ ಈ ಸ್ಕೀಮ್ನ ಡಿಸೈನ್ ಮಾಡಿದ್ದಾರೆ. ಯಾಕಂದರೆ ಹೆಣ್ಮಕ್ಳು ಅವ್ರ ಪೇರೆಂಟ್ಸ್ಗೆ ಮನಿ ಸೇವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಜಾರಿಗೆ ತಂದಿದ್ದಾರೆ. ಯಾಕಂದರೆ ಅವರ ಹೆಣ್ಮಕ್ಳಿಗೆ ಫ್ಯೂಚರಲ್ಲಿ ಅವರ ಹೈಯರ್ ಎಜುಕೇಷನ್ಗಾಗಲಿ ಅಥವಾ ಮ್ಯಾರೇಜ್ಗಾಗಲಿ ಮನಿ ಸೇವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗಲಿ ಅಂತ ಸೆಂಟ್ರಲ್ ಗೌರ್ಮೆಂಟು ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈಗಲೂ ಕೂಡ ಈ ಸ್ಕೀಮ್ ರನ್ನಿಂಗಲ್ಲಿದೆ. ಇನ್ನು ನೀವು ಯಾರಾದರೂ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಓಪನ್ ಮಾಡ್ಕೊಳ್ಬಹುದು. ಮತ್ತು ಏಜ್ ಲಿಮಿಟ್ ಇದು ಇಂಪಾರ್ಟೆಂಟು, 10 ವರ್ಷದ ಒಳಗಿರುವಂತಹ ಹೆಣ್ಮಕ್ಳ ಹೆಸರಲ್ಲಿ ಮಾತ್ರ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಒಂದು ಮನೆಯಲ್ಲಿ 2 ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅಂದರೆ ಒಂದು ಹೆಣ್ಣು ಮಗುಗೆ 2 ಅಕೌಂಟ್ ಅಲ್ಲ, ನಿಮ್ಮ ಮನೆಯಲ್ಲಿ 2
ಹೆಣ್ಮಕ್ಳಿದ್ರೆ ಇಬ್ಬರ ಹೆಸರಲ್ಲೂ ಕೂಡ ಒಂದೊಂದು ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಟ್ವಿನ್ಸ್ ಇದಾರೆ ಅಂದ್ಕೊಳ್ಳಿ, ಆಗ ಮೂರು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋಕೆ ಮಾತ್ರ ಅವಕಾಶ ಇರುತ್ತೆ. ಇನ್ ಕೇಸ್ ನಿಮ್ಮ ಮನೇಲಿ 4 ಜನ 5 ಜನ ಹೆಣ್ಮಕ್ಳಿದ್ರೆ ಅವಾಗ ಈ ತರ ಅಕೌಂಟ್ ಓಪನ್ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇರುವುದಿಲ್ಲ, ಜಸ್ಟ್ 2 ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಳ್ಬಹುದು. ಇನ್ ಕೇಸ್ ನೀವು ಆಲ್ರೆಡಿ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಓಪನ್ ಮಾಡಿದ್ದೀರಾ, ಆ ಅಕೌಂಟ್ ಏನಾದರೂ ಡಿಸ್ಕಂಟಿನ್ಯೂ ಆಗಿದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಅಂದರೆ 50 ರೂಪಾಯಿ ಪೆನಾಲ್ಟಿ ಪೇ ಮಾಡಬೇಕು, 50 ರೂಪಾಯಿ ಪ್ಲಸ್ 250 ರೂಪಾಯಿ ನಾವು ಮಿನಿಮಮ್ ಪೇ ಮಾಡಬೇಕಲ್ವಾ, ಅದು ಪ್ಲಸ್ 50 ರೂಪಾಯಿ ಪೇ ಮಾಡಿದ್ರೆ ನಿಮ್ಮ ಡಿಸ್ಕಂಟಿನ್ಯೂ ಆಗಿರುವ ಅಕೌಂಟು ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ನೀವು ಕಂಟಿನ್ಯೂಸ್ ಆಗಿ ಪ್ರೀಮಿಯಂನ ಪೇ ಮಾಡ್ಕೊಂಡು ಹೋಗ್ಬೋದು. ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 21 ವರ್ಷ, 21 ವರ್ಷ ಆದಮೇಲೆ ಅಕೌಂಟ್ ಕ್ಲೋಸ್ ಆಗುತ್ತೆ. ನಿಮಗೆ ಅದೇನು ಮೆಚುರಿಟಿ ಅಮೌಂಟ್ ಬರುತ್ತಲ್ಲ ಅದು ಕೊಟ್ಬಿಟ್ಟು ಅಕೌಂಟ್ನ ಕ್ಲೋಸ್ ಮಾಡ್ತಾರೆ. 50% ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಬಹುದು. ಅಂದರೆ ನೀವು ಅಕೌಂಟ್ ಓಪನ್ ಮಾಡಿದ್ದೀರಲ್ವಾ, ಆ ಹೆಣ್ಣು ಮಗುಗೆ 18 ವರ್ಷ ಕಂಪ್ಲೀಟ್ ಆದಮೇಲೆ ಆ ಹೆಣ್ಣು ಮಗುಗೆ ಹೈಯರ್ ಎಜುಕೇಷನ್ಗಾಗಲಿ ಮ್ಯಾರೇಜ್ಗಾಗಲಿ ದುಡ್ಡು ಬೇಕಾದರೆ 50% ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಬಹುದು. ಓಕೆ, ನೀವು ಎಲ್ಲಿ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಓಪನ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡ್ಕೊಳ್ಬಹುದು, ಅಥವಾ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೂ ಕೂಡ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಇದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಮಗುದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು, ಮತ್ತು ಪೇರೆಂಟ್ಸ್ದು ID ಡೀಟೇಲ್ಸ್ ಬೇಕಾಗುತ್ತೆ, ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಈ ಥರದ್ದು ಬೇಕಾಗುತ್ತೆ. ಅಮೌಂಟ್ನ ಡೆಪಾಸಿಟ್ ಮಾಡೋಕ್ಕೆ ಚೆಕ್ ಅಥವಾ ಕ್ಯಾಶ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಕೂಡ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ? ಏನಾದರೂ ಡೌಟ್ಸ್ ಇದ್ರೂ ಕೂಡ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.